ಆ ರೀತಿ ನಾನು ನಡ್ಕೊಂಡು ಮಾತಾಡೋಳಲ್ಲ ನಾನು. ಖಂಡಿತ ನನ್ನ ಕೆಲಸ ಇದೆ ನಿಮ್ಮ ಮುಂದೆ, ನನ್ನ ಸಿನ್ಸಿಯಾರಿಟಿ ಇದೆ ನಿಮ್ಮ ಮುಂದೆ, ಅದನ್ನ ಇಟ್ಕೊಂಡು ನಾನು ಕೇಳ್ತೀನಿ. ಈಗ ಜನರ ಮನಸ್ಸಲ್ಲಿ ಏನಿದೆ ಏನಿಲ್ಲ ಅಂತ ಯಾರು ಯಾವ ಜ್ಯೋತಿಷ್ಯರೂ ಹೇಳೋಕೆ ಆಗೋದಿಲ್ಲ. ಬಟ್ ಈ ವಿಷಯದಲ್ಲಿ ನನಗೆ ವಿಶ್ವಾಸ ಇದೆ, ಮಂಡ್ಯ ಜನ ನನ್ನ ಜೊತೆಯಲ್ಲಿ ಇದ್ದಾರೆ, ನನ್ನ ಬೆಂಬಲಿಗರು ಅಷ್ಟೇ ಸ್ಟ್ರಾಂಗ್ ಆಗಿ ನನ್ನ ಜೊತೆಯಲ್ಲಿ ನಿಂತ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇಲ್ಲ, ಒಂದಷ್ಟು ನಾಯಕರು ಮಾತಾಡಿದ್ದು ನಿಜ, ಅವರು ಖಂಡಿತ, ಯಾಕೆಂದ್ರೆ ಕಾಂಗ್ರೆಸ್ ಅಲ್ಲಿ ಇರೋರೆಲ್ಲ ನಮ್ಗೆ ಹಳೆ ಸ್ನೇಹಿತರೇ, ಅಂಬರೀಷ್ ಅವರ ಸ್ನೇಹಿತರು, ಆಪ್ತರು, ಸುಮಾರು ಜನ ಕಾಂಗ್ರೆಸ್ ಪಾರ್ಟಿಲಿ ಇದ್ದಾರೆ. ಅದರಲ್ಲೇನು ಸೀಕ್ರೆಟ್ ಏನಿಲ್ಲ, ಅವ್ರು ಮೀಟ್ ಮಾಡಿದಾಗ ಹೇಳ್ತಾನೆ ಇರ್ತಾರೆ, ನೀವು ಕಾಂಗ್ರೆಸ್ಗೆ ಬನ್ನಿ, ನಾವು ನಿಮ್ ಪರ ನಿಂತ್ಕೊಳ್ತೀವಿ, ನೀವೇ ನಮ್ಗು ಸರಿಯಾದ ಕ್ಯಾಂಡಿಡೇಟ್ ಅಂತ ಹೇಳಿರೋ ನಾಯಕರು ಇದ್ದಾರೆ. ಬಟ್ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಿದ್ರೆ ಅದು ಬೇರೆ ತರ ಪ್ರೊಜೆಕ್ಟ್ ಆಗುತ್ತೆ, ಸೊ ಐ ಡೋಂಟ್ ವಾಂಟ್ ಟು ಟಾಕ್ ಟು ಮಚ್ ಅಬೌಟ್. ಅಲ್ಲ, ಅಷ್ಟು ಡೀಪಾಗಿ ನಾನು ಡಿಸ್ಕಸ್ ಮಾಡಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತು ನಾನೊಂದು ಕಮಿಟ್ಮೆಂಟ್ ಆಗಿದ್ದೀನಿ, ನಾನು ಸಪೋರ್ಟ್ ಲೆಟರ್ ಕೊಟ್ಟಿದ್ದೀನಿ ಬಿ ಜೆ ಪಿಗೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಅವ್ರ ಪರವಾಗಿ ಎಲ್ಲ ಕಡೆನೂ ನಾನು ಪ್ರಚಾರಕ್ಕೆ ಹೋಗಿದ್ದು, ಅವ್ರ ಪರ ನಿಂತ್ಕೊಂಡಿದ್ದು ಅವ್ರಿಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಸೊ ಅದಕ್ಕಿಂತ ಹೆಚ್ಚಿನ ಡಿಸ್ಕಷನ್ಸ್ ನಾವೇನು ಮಾಡೋಕೆ ಹೋಗಿಲ್ಲ. ನೋಡೋಣ, ಅಂತ ಸಂದರ್ಭ ಬಂದಾಗ ಅವಾಗ ನೀವು ಇದನ್ನೇ ಕೇಳದೆ ಬಿಡೋದಿಲ್ಲ, ನಾನು ಹೇಳಲೇಬೇಕಾಗತ್ತೆ ಅಲ್ವಾ. ಸೊ ಆ ಪರಿಸ್ಥಿತಿ ಬರಲ್ಲ ಅಂತ ನಂಬಿದ್ದೀನಿ, ಬಂದ್ರೆ ನೋಡೋಣ. ಇಲ್ಲ, ಕ್ಷೇತ್ರ ನಂದು ಮಂಡ್ಯನೇ, ಮಂಡ್ಯ ಬಿಟ್ಟು ನಾನು ಹೋಗಲ್ಲ. ಇದೆಲ್ಲ ರೂಮರ್ಸ್. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.